and uh -huh.

ಮುಖ ಮೇಲ್ಮುಖವಾಗಿರಲಿ ಸ್ವಲ್ಪ ಮೇಲ್ಮುಖವಾಗಿರಿಸಿ ಕಣ್ಣುಗಳು ಮುಚ್ಚಿರಲಿ ಹುಬ್ಬುಗಳ ನಡುವೆ ಮೆದುವಾದ ಗಮನವಿರಲಿ ಮುಖ ಮೇಲ್ಮುಖವಾಗಿರಲಿ ಹುಬ್ಬುಗಳ ನಡುವೆ ಮೆದುವಾದ ಗಮನವಿರಲಿ पुनरपि जननं पुनरपि मारणम् पुनरपि जननी जठरे शयनम् पुनरपि जननं पुनरपि मारणम् पुनरपि जननी जटरे रे शयनम संसारे बह यह संसारे इस कृपया पारे पाही मुरारे कृपया पारे पाही मुरारे है निराकार निर्बंधन स्वामी जन्म मरण नहीं धरता है धन्य तेरी होकर तार कला का पार नहीं कोई पाता है धन्य तेरी होकर तार कला का पार नहीं सता का खेल निराला विरला ही मेहरम पाता है जिन पर कृपा बनी निज तेरी तू पा को दरस देखाता है धन्य तेरी होकर तार कला का पार नहीं कोई पाता है ऋषि मुनि और संत महात्मा से धन ध्यान लगाता है चार प्राण चौरसी के माही तू ही नजर एक आता है चार प्राण चौरसी के माही तू ही नजर एक आता है धन्य तेरी होकर तार कला का पार नहीं कोई पाता है धन्य तेरी होकर तार कला का पार नहीं कोई पाता है पत्ते पत्ते पर रोशनी तेरी बिजली सी चमक दिखाता है चकित भयावन बुद्धि तेरी जीवदास गुण गाता है धन्य तेरी होकर तार कला का पार नहीं कोई पाता है धन्य तेरी होकर तार कला का पार नहीं ದಯವಿಟ್ಟು ನಮಸ್ಕಾರ ಟು ವಾ ಎಲ್ಲರಿಗೂ ನಮಸ್ಕಾರ ಭಾರತ ಮತ್ತು ಅಮೆರಿಕ ಎರಡೂ ಕಡೆಯಿಂದ ಕೇಳಲಾಗ್ತಾ ಇರೋ ಒಂದು ಸಾಮಾನ್ಯ ಪ್ರಶ್ನೆ ಅಂದರೆ ಸದ್ಗುರು ನಾವೇ ಲಾಕ್ಡೌನ್ ಸಮಯದಲ್ಲಿ ಸಂಗೀತ ಕಲಿಬಹುದಾ. ಕಲಿಬಹುದು. ಆದರೆ ನೆರೆಯವರು ಮನೆಯಲ್ಲಿದ್ದಾರೆ ಟೆನಿಸ್ ಇಲ್ಲಿ ಒಮ್ಮೆ ಹೀಗಾಯಿತು ನ್ಯಾಷ್ವಿಲ್ನಲ್ಲಿ ಒಬ್ಬ ಯುವತಿ ಇದ್ಲು ನ್ಯಾಶ್ವೆಲ್ನ ಸಂಗೀತ ನಗರಿ ಅಂತಾರೆ ಅಲ್ಲಿರೋರೆಲ್ಲರೂ ಸಂಗೀತಗಾರರಾಗೋ ಕನಸು ಕಾಣ್ತಾರೆ ಅಲ್ಲಿ ಹೋಟೆಲ್ಗಳಲ್ಲಿರೋ ವೈಟರ್ಗಳು ಕೂಡ ಭವಿಷ್ಯದ ತಾರೆಯರು ಅವರು ನಿಜವಾಗ್ಲೂ ಮಿನುಗಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ತಾರೆಯಾಗೋ ಕನಸು ಕಾಣ್ತಾರೆ ಎಲ್ಲಿ ಹೋದ್ರು ಎಲ್ಲರೂ ಹಾಡು ಬರೀತಾರೆ ಎಲ್ಲರೂ ಸಂಗೀತಕಾರರು ಅಲ್ಲಿನ ಒಬ್ಬ ಯುವತಿ ಕೂಡ ಸಂಗೀತಗಾರಳಾಗ್ತೀನಿ ಅಂದ್ಕೊಂಡ್ಳು ಆದರೆ ಈಗ ಎಲ್ಲಿಗೂ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಪಿಯಾನೋ ಅಭ್ಯಾಸ ಶುರು ಮಾಡಿದ್ಲು ಎರಡು ದಿನ ಆದಮೇಲೆ ಯಾರೋ ಬಾಗಿಲು ತಟ್ಟಿದ್ರು ಬಾಗಿಲು ತೆರೆದಾಗ ಅಲ್ಲೊಬ್ಬ ಬ್ಯಾಗ್ ಹಿಡ್ಕೊಂಡು ನಿಂತಿದ್ದ ಇವಳು ಯಾರೋ ನೀವು ಅಂದ್ಲು ನಾನು ಪಿಯಾನೋ ಟ್ಯೂನರ್ ನಿಮ್ಮ ಪಿಯಾನೋ ಸರಿ ಮಾಡೋದಕ್ಕೆ ಬಂದಿದ್ದೀನಿ ಅಂದ ನಾನು ಯಾವಾಗ ಕರೆದೆ ನಾನೇನು ಪಿಯಾನೋ ಟ್ಯೂನರ್ನ ಕರೀಲಿಲ್ಲ ಇಲ್ಲ ಎಲ್ಲ ಅಕ್ಕಪಕ್ಕದವರು ಜೊತೆಯಾಗಿ ನಾನು ಕರೆದ್ರು ಅದಕ್ಕೆ ಬಂದೆ ಸಂಗೀತ ಕಲಿಬಹುದು ಆದರೆ ನೆರೆಯವರು ಮನೆಯಲ್ಲಿದ್ದಾರೆ ನಿಮಗೆ ಫಾರ್ಮ್ ಹೌಸ್ ಇದ್ದಿದ್ರೆ ಕಲಿಬಹುದಿತ್ತು ಯಾಕಂದ್ರೆ ಸಂಗೀತ ಕಲಿಯೋವಾಗ ಆ ಹಿಂಸೆನ ಮೊದಲು ನಿಮ್ಮ ಮೇಲೆ ಪ್ರಯೋಗಿಸ್ಬೇಕು ಮೊದಲು ಬೇರೆಯವರ ಮೇಲೆ ಪ್ರಯೋಗಿಸಬಾರ್ದು ಲಾಕ್ಡೌನ್ ಸಮಯದಲ್ಲಿ ಶಂಕರನ್ ಪಿಳ್ಳೈ ಹೆಂಡ್ತಿ ಆನ್ಲೈನ್ನಲ್ಲಿ ಕರ್ನಾಟಕ ಸಂಗೀತ ಕಲಿತೀನಿ ಅಂದುಕೊಂಡಳು ಸ್ಕೈಪ್ನಲ್ಲಿ ಪಾಠಗಳು ಶುರುವಾಯಿತು ಚೆನ್ನೈನ ಯಾರೋ ಸಂಗೀತಕಾರರಿಂದ ಸ್ವಲ್ಪ ಆತ್ಮವಿಶ್ವಾಸ ಬಂದ ಮೇಲೆ ರಾತ್ರಿ ಊಟದ ಸಮಯದಲ್ಲಿ ನಾನು ನಾಲ್ಕು ದಿನದಿಂದ ಸಂಗೀತ ಕಲಿತಿದ್ದೀನಿ ಶಾಸ್ತ್ರೀಯ ಸಂಗೀತ ನಾಲ್ಕು ದಿನ ನಿಮಗಾಗಿ ಹಾಡಬೇಕು ಅಂತ ಆಸೆ ಸರಿ ಹಾಡು ಅಂದ ಹಾಡೋದಕ್ಕೆ ಶುರು ಮಾಡಿದ್ಲು ತಲ್ಲೀನಳಾಗಿ ಕಣ್ಣು ಮುಚ್ಚಿ ಹಾಡಿದ್ಲು ಅವನು ತಲೆ ಕೆಳಗೆ ಹಾಕಿ ಊಟ ಮಾಡ್ತಿದ್ದ ಆಮೇಲೆ ಅವಳು ಒಂದು ರಾಗ ಮುಗಿಸಿದ ಮೇಲೆ ಕೇಳಿದ್ಲು ಹೇಗಿತ್ತು ನೀವು ಟಿ ವಿನಲ್ಲಿರಬೇಕಿತ್ತು ಅಂದ ಹೌದಾ ಟಿವಿನಲ್ಲಿ ಹಾಡುವಷ್ಟು ಚೆನ್ನಾಗಿ ಹಾಡ್ತೀನ ಅವನು ಹಾಗಲ್ಲ ಆಗ ಆಫ್ ಆದರೂ ಮಾಡಬಹುದಿತ್ತು ಅಂದ ಸದ್ದಿಲ್ಲದೆ ಕಲೀತೀರಾದರೆ ಕಲೀರಿ ಆದರೆ ಮಾಡೋದಕ್ಕೆ ಬೇರೆ ಇವೆ ಅತ್ಯಂತ ಮುಖ್ಯವಾದ ವಿಷಯ ನಿಮ್ಮ ಮೇಲೆ ಕೆಲಸ ಮಾಡೋದು ನಿಮ್ಮ ಮೇಲೆ ಕೆಲಸ ಮಾಡೋದು ಅಂದರೆ ಏನರ್ಥ ದೈಹಿಕವಾಗಿ ಸಣ್ಣ ಗುರಿಗಳನ್ನು ನಿಗದಿಪಡಿಸ್ಕೊಳ್ಳಿ ಮುಂದಿನ ಕೆಲವು ವಾರಗಳಿಗೆ ನಿಮಗೆ ಹದಿನೆಂಟಾಗಿದ್ದಾಗ ಅಂದ್ರೆ ಮೊದಲನೇ ಸಲ ಹದಿನೆಂಟು ಆದಾಗ ಕಳೆದ ಮೂವತ್ತು ವರ್ಷದಿಂದ ನಿಮಗೆ ಹದಿನೆಂಟೇ ಆಗಿದ್ರೆ ಅದು ಬಿಡಿ ಮೊದಲನೇ ಸಲ ಹದಿನೆಂಟು ಆದಾಗ ನೀವು ಮುಂದಕ್ಕೆ ಬಾಗಿದ್ದಿದ್ರೆ ಎಷ್ಟು ಕೆಳಕ್ಕೆ ಹೋಗ್ತಿದ್ರಿ ಆಗ ಬಹುಶಃ ನೆಲದವರೆಗೆ ಹೋಗ್ತಿತ್ತೇನೋ ಈಗ ಹೀಗಿದೆಯೇನೋ ಆರು ಇಂಚ್ ಕೆಳಕ್ಕೆ ಹೋಗಕ್ಕಾಗತ್ತ ನೋಡಿ ಹದಿನೆಂಟು ಆಗಿದ್ದಾಗ ಎಷ್ಟು ಬೇಗ ಮೆಟ್ಲು ಹತ್ತುತ್ತಿದ್ರಿ ಇವತ್ತು ಹೇಗೆ ತೊಂಡು ಹೋಗ್ತೀರಾ ಹತ್ತಿಪ್ಪತ್ತು ಪರ್ಸೆಂಟ್ ಇಂಪ್ರೂವ್ ಮಾಡೋಕ್ಕಾಗುತ್ತಾ ನೋಡಿ ಎರಡು ವಾರದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟು ನಿಮ್ಮ ಹಳೆ ಫೋಟೋ ನೋಡಿ ಹದಿನೆಂಟು ಅಥವಾ ಇನ್ನು ಹಿಂದಿದ್ದು ಹೇಗೆ ನೇರವಾಗಿ ನಿಲ್ತಿದ್ರಿ ಈಗ ಹೀಗಾಗಿದ್ರೆ ಸ್ವಲ್ಪ ನೇರವಾಗಿಸ್ಕೊಳ್ಳಿ ಇನ್ನೂ ಹಿಂದೆ ನೋಡಿ ನಿಮಗೆ ಆರೆಂಟು ವರ್ಷ ವಯಸ್ಸಾಗಿದ್ದಾಗ ನಿಮ್ಮ ಸ್ಮೈಲ್ ಹೇಗಿತ್ತು ಅದರ ಫಿಫ್ಟಿ ಪರ್ಸೆಂಟ್ ವಾಪಸ್ ತರೋಕ್ಕಾಗತ್ತಾ ನೋಡಿ ಸುಮ್ಮನೆ ಕೃತಕವಾಗಿ ಮುಗುಳ್ ನಗೋದಲ್ಲ ಆದರೆ ಆ ಜೀವಕಳೆಯನ್ನು ವಾಪಸ್ ತಂದುಕೊಳ್ಳಿ ನಿಮಗೆ ಅದ್ಭುತವಾದದ್ದು ಏನೂ ಮಾಡೋಕ್ಕಾಗದಿದ್ರೆ ಕೊನೆ ಪಕ್ಷ ನೀವಿಲ್ಲೊಂದು ಸವಿಯಾದ ಜೀವವಾಗಿರಬೇಕು ಇದನ್ನು ನಿಮಗಾಗೆ ಮಾಡ್ಕೋಬೇಕು ಸುತ್ತ ಇರೋರಿಗಾಗಿ ಕೂಡ ಇದನ್ನು ಮಾಡಬೇಕು ನಿಮ್ಮದೇ ಗುರಿಗಳನ್ನು ನಿಗದಿಪಡಿಸಿ ಮತ್ತು ನೋಡಿ ಇದೇನು ಕಷ್ಟ ಇಲ್ಲ ಸ್ವಲ್ಪ ಗಮನ ನೀಡಬೇಕಷ್ಟೆ ಜನ ಪ್ರಪಂಚವನ್ನೇ ಹೊತ್ಕೊಂಡಿದ್ದೀವಿ ಅಂದ್ಕೋತಿದ್ದಾರೆ ಇಲ್ಲ ನೀವು ಶೀರ್ಷಾಸನದಲ್ಲಿದ್ದರೆ ಫೋಟೋ ತೆಗೆದು ಉಲ್ಟಾ ಹಿಡಿದ್ರೆ ಭೂಮಿಯನ್ನು ಹೊತ್ಕೊಂಡಿರೋ ಥರ ತೋರುತ್ತೆ ಅದು ನಿಜ ಅಲ್ಲ ಕಾಲ್ ಮೇಲೆ ನಿಂತಿದ್ದರು ತಲೆ ಮೇಲೆ ನಿಂತಿದ್ರು ಭೂಮಿ ನಿಮ್ಮನ್ನು ಹೊತ್ತಿದೆ ಅದು ತಂತಾನೇ ಸುತ್ತುತ್ತಾ ಇದೆ ಹಗಲು ರಾತ್ರಿ ತಂತಾನೆ ಆಗ್ತಿದೆ ಋತುಗಳು ತಂತಾನೆ ಬದಲಾಗ್ತಿವೆ ಸೂರ್ಯ ತಂತಾನೆ ಸುತ್ತುತ್ತಿದ್ದಾನೆ ನೀವು ಮಾಡೋದೇನೂ ಇಲ್ಲ ಈ ಕೆಲವು ವಾರಗಳಲ್ಲಿ ನಿಮಗೆ ಮನವರಿಕೆಯಾಗಬೇಕು ವಿಶ್ವದಲ್ಲಿ ಮಹತ್ವದ್ದೆಲ್ಲಾನು ತಂತಾನೇ ಆಗ್ತಿದೆ ನೀವು ಇಲ್ಲಿ ಕೂತು ಜೀವನದ ಸಮೃದ್ಧತೆಯನ್ನು ಆನಂದಿಸಬೇಕಷ್ಟೆ ಮತ್ತೆ ಮಾವಿನ ಹಣ್ಣು ಬರ್ತೀವಿ ಅದು ತಂತಾನೆ ಸಿಹಿಯಾಗಿದೆ ನೀವೇನು ತುರ್ಕಬೇಕಾಗಿಲ್ಲ ಆದ್ದರಿಂದ ಈ ಸಮಯವನ್ನು ಬಳಸ್ಕೊಳ್ಳಿ ನೀವೇ ಭೂಮಿನ ನಡೆಸ್ತಿರೋ ಥರ ಆಡಬೇಡಿ ಅಥವಾ ವಿಶ್ವವನ್ನೇ ನಡೆಸ್ತಿರೋ ಥರ ನೀವೇನೂ ನಡೆಸ್ತಿಲ್ಲ ಅದು ತಾನೇ ನಡೀತಿದೆ ನೀವು ಒಂದು ಸಣ್ಣ ಜೀವಿ ಸ್ವಲ್ಪ ಸಮಯಕ್ಕಿದ್ದೀರಾ ಅಷ್ಟೇ ಅದನ್ನು ದೊಡ್ಡ ರಾದಾಂತ ಮಾಡಬೇಡಿ ಜೀವನದ ಕೆಲವು ವರ್ಷಗಳನ್ನು ನಿಭಾಯಿಸೋದಿಕ್ಕೆ ಇಷ್ಟು ರಾದಾಂತ ಮಾಡಬೇಡಿ ಈ ವಾರಗಳಲ್ಲಿ ನೀವು ಹೆಚ್ಚು ಸುಂದರ ಪ್ರಸನ್ನರಾಗಬೇಕು ಈ ಸಮಯ ಇದಕ್ಕಲ್ಲ ಅದನ್ನಾಗಲೇ ಬಹಳ ಮಾಡಿದ್ದೀರಿ ನಿಮಗಿದನ್ನು ಮಾಡ್ಕೊಳ್ಳಿ ನೀವು ಇಲ್ಲಿ ಕೂತ್ರೆ ಈ ವ್ಯಕ್ತಿ ನಿಮಗೆ ಸವಿ ಅನ್ನಿಸಬೇಕು ನೀವು ನಿಮಗೆ ಸವಿ ಅನ್ನಿಸಿದರೆ ಬೇರೆಯವರು ನಿಮ್ಮನ್ನು ಸವಿಯಾದ ವ್ಯಕ್ತಿಯಾಗಿ ಅನುಭವಿಸ್ತಾರೆ ನೀವು ಏನು ಮಾಡ್ತೀರಿ ಮಾಡಲ್ಲ ಅನ್ನೋದು ಹಲವು ವಿಷಯಗಳನ್ನು ಅವಲಂಬಿಸಿದೆ ಯಾರೂ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗಲ್ಲ ನೋಡಿ ನಮ್ಮ ಕಾರ್ಯಗಳು ಬಹುತೇಕ ನಿರ್ಧರಿತವಾಗೋದು ನಾವಿರೋ ಸಮಯದಿಂದ ಒಂದು ವೇಳೆ ನೀವಿಲ್ಲಿ ಐದು ಸಾವಿರ ವರ್ಷದ ಹಿಂದೆ ಇದ್ರಿ ಅಷ್ಟು ಸಾಕ ಇನ್ನೂ ಹಿಂದೆ ಹೋಗ್ಲಾ ಐದು ಸಾವಿರ ವರ್ಷದ ಹಿಂದೆ ಭಾರತದಲ್ಲಿ ಇತ್ತೀಚೆಗೆ ಅಂದರೆ ಐದು ಸಾವಿರ ವರ್ಷಗಳು ನೀವಿಲ್ಲಿ ಐದು ಸಾವಿರ ವರ್ಷದ ಹಿಂದೆ ಇದ್ದಿದ್ದರೆ ಮತ್ತೆ ಈ ವೈರಸ್ ಬಂದಿದ್ದರೆ ಸಾಮಾಜಿಕ ಅಂತರ ಕಾಪಾಡೋದೇನು ಬೇಕಿರಲಿಲ್ಲ ಹೇಗಿದ್ರೂ ಸುತ್ತ ಯಾರೂ ಇರಲಿಲ್ಲ ಸೋಂಕು ಹರಡಬೇಕಂದ್ರೂ ಇನ್ನೊಬ್ಬರು ಸಿಗಲ್ಲ ಆದ್ದರಿಂದ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕಾರ್ಯಗಳು ನಾವು ಮಾಡೋದು ಮಾಡದೇ ಇರೋದು ನಾವಿರೋ ಸಮಯದ ಮೇಲಿದೆ ನೀವಿಲ್ಲಿ ಐದು ಸಾವಿರ ವರ್ಷದ ಹಿಂದೆ ಇದ್ದಿದ್ರೆ ನೀವೇನೋ ಸಾಫ್ಟ್ವೇರ್ ಬರೀತಿರ್ಲಿಲ್ಲ ಏನೋ ಬೇರೆ ಮಾಡಿರ್ತಿದ್ರಿ ಇವತ್ತು ಮಾಡಿರೋದನ್ನು ಮಾಡ್ತಾ ಇರ್ತಿರಲಿಲ್ಲ ನೀವು ಮಾಡ್ತಿದ್ದೀರಿ ಅಂದ್ಕೋಬೇಡಿ ಅದನ್ನು ಮಾಡಿಸೋದು ಸಮಯ ನಾವಿರೋ ಸಮಯಕ್ಕೆ ತನ್ನದೇ ಒಂದು ಹವಾಮಾನ ಇದೆ ಕೆಲವೊಮ್ಮೆ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಕೆಟ್ಟದಾಗಿರುತ್ತೆ ನೀವು ಈ ಹವಾಮಾನವನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಜನ ನೀವು ಯಶಸ್ವಿ ಅಂತಾರೆ ನೀವು ಆಗೋ ಪ್ರತಿ ಸಣ್ಣ ಬದಲಾವಣೆಯನ್ನು ಸಮಸ್ಯೆ ಮಾಡಿಕೊಂಡ್ರೆ ಜೀವನದಲ್ಲಿ ವೈಫಲ್ಯವಾಗ್ತೀರಿ ನೀವು ಅಲೆಗಳ ಮೇಲೆ ಸರ್ಫ್ ಮಾಡೋರಾಗಿದ್ದರೆ ಅಲೆಗಳ ಮೇಲೆ ಸರ್ಫ್ ಮಾಡೋರನ್ನು ನೀವು ನೋಡಿರಬಹುದು ಅವನ ಕನಸು ಏನು ಅವನಿಗೆ ಸುನಾಮಿ ಬೇಕು ಸರ್ಫರ್ನ ಕನಸು ಸುನಾಮಿ ನೂರಡಿ ಎತ್ತರದ ಅಲೆ ಓ ಸವಾರಿ ಮಾಡೋದು ಅದು ಅವನ ಕನಸು ಇಫ್ ಯು ನೋ ಹೌ ಟು ರೈಡ್ ಇಟ್ ಈವನ್ ದ ಸುನಾಮಿ ಇಸ್ ವಂಡರ್ಫುಲ್ ಥಿಂಗ್ ಸವಾರಿ ಮಾಡೋದಕ್ಕೆ ಗೊತ್ತಿದ್ರೆ ಸುನಾಮಿನೂ ಅದ್ಭುತವಾದದ್ದು ಈಗ ಈ ವೈರಸ್ ಅದು ತಂತಾನೆ ಹರಡ್ತಿಲ್ಲ ತಾನೇ ಹಾರಿ ಬಂದು ನಿಮ್ಮನ್ನು ಹಿಡ್ಕೋತಿಲ್ಲ ಅದಕ್ಕೆ ನಾವು ಬೇಕು ಪ್ರಯಾಣ ಮಾಡೋದಕ್ಕೆ ನಾವು ನಿರ್ಧರಿಸ್ಬೋದು ಅದು ಎಲ್ಲಿಗೆ ಹೋಗಬೇಕು ಹೋಗಬಾರ್ದು ಅಂತ ಅದು ಎಲ್ಲೂ ಹೋಗೋಲ್ಲ ಅಂತ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದು ನಿಮಗೆ ಬರಬಾರ್ದು ಒಂದು ವೇಳೆ ಅದು ನಿಮಗೆ ಬಂದರೆ ಬೇರೆ ಯಾರಿಗೂ ಹೋಗಲ್ಲ ಅಂತ ನೋಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಯಾರು ಅಂತ ತೋರಿಸೋ ಸಮಯ ಒಂದು ಪೀಳಿಗೆಯಾಗಿ ಇದೊಂದು ಪೀಳಿಗೆಯ ಸಮಸ್ಯೆ ಇದು ರಾಷ್ಟ್ರೀಯ ಸಮಸ್ಯೆ ಅಲ್ಲ ಜಾತಿ ಮತದ ಸಮಸ್ಯೆ ಅಲ್ಲ ಜನಾಂಗದ್ದು ಅಲ್ಲ ವೈರಸ್ಗೆ ಬಹಳ ಸಮಭಾವ ಇದೆ ನಿಮ್ ಜನಾಂಗ ಜಾತಿ ಮತ ಏನಿದ್ರೂ ಪರವಾಗಿಲ್ಲ ಭಾವ ಇಲ್ಲದೆ ಎಲ್ರಿಗೂ ಹರಡ್ತಿದೆ ಪ್ರಾರಂಭದಲ್ಲಿ ಬರೀ ಚೈನಾದವರಿಗೆ ಬರುತ್ತೆ ಅಂದ್ಕೊಂಡಿದ್ದರು ಈಗ ಎಲ್ರಿಗೂ ಮನವರಿಕೆ ಆಗಿದೆ ವೈರಸ್ನ ಆಸಕ್ತಿ ಇರೋದು ಬರೀ ಚೈನಾದವರ ಮೇಲಲ್ಲ ಅದಕ್ಕೆ ಯಾರಾದರೂ ಪರವಾಗಿಲ್ಲ ಭಾವ ಇಲ್ಲ ಇದೊಂದು ಪೀಳಿಗೆಯ ಸವಾಲು ಈ ಸವಾಲಿನ ಸಮಯದಲ್ಲಿ ಈ ಅಲೆಯನ್ನು ಯಶಸ್ವಿಯಾಗಿ ಸವಾರಿ ಮಾಡ್ತೀರಾ ಅಥವಾ ಅದರ ಅಡಿಯಲ್ಲಿ ಜಜ್ಜಿ ಆಗ್ತೀರಾ ಅನ್ನೋದು ನೀವು ಎಷ್ಟು ಜವಾಬ್ದಾರಿಯಿಂದ ಸ್ಪಂದಿಸ್ತೀರಿ ಅನ್ನೋದ್ರ ಮೇಲಿದೆ ವಿವೇಚನೆಯಲ್ಲಿರ್ತೀವೋ ಅಥವಾ ವಿವೇಚನೆ ಕಳ್ಕೊಂಡು ಇದನ್ನು ಭಾರಿ ದುರಂತ ಮಾಡ್ಕೋತೀವೋ ಸದ್ಯಕ್ಕೆ ಭಾರತದಲ್ಲಿ ಮತ್ತು ಬಹಳ ದೇಶಗಳಲ್ಲಿ ದುರದೃಷ್ಟವಶಾತ್ ಕೆಲವು ದೇಶಗಳನ್ನು ಬಿಟ್ಟು ಬಹಳ ಕಡೆ ಅದು ಇನ್ನು ಹೇಗಿದೆ ಅಂದರೆ ಬೇರೆ ದೇಶದವರಿಗೆ ಹೊಸ್ತಿಲು ಅಂದರೆ ಏನು ಅಂತ ಗೊತ್ತಿಲ್ಲ ನಮ್ಮ ದೇವಸ್ಥಾನಗಳಲ್ಲಿ ಒಂದಡಿ ಎತ್ತರದ ಇರುತ್ತೆ ಸ್ವಲ್ಪ ಅಗಲ ಇರುತ್ತೆ ನೀವು ಫಿಟ್ ಆಗಿಲ್ಲದೆ ಇದ್ದರೆ ಸ್ವಲ್ಪ ಕಷ್ಟಪಡ್ತೀರಿ ಆದರೆ ಫಿಟ್ ಆಗಿರೋರು ಸುಲಭವಾಗಿ ಅದನ್ನು ದಾಟಿ ಹೋಗ್ತಾರೆ ಸದ್ಯಕ್ಕೆ ಅದು ದಾಟಬಹುದಾದ ಹೊಸ್ತಿಲು ಆದರೆ ನಾವು ನಮ್ಮ ಬೇಜವಾಬ್ದಾರಿತನವನ್ನು ಅದಕ್ಕೆ ಉಣಿಸಿದರೆ ಈ ಹೊಸ್ತಿಲಿಗೆ ದೊಡ್ಡ ಪರ್ವತವಾಗೋ ಸಾಮರ್ಥ್ಯವಿದೆ ಅದನ್ನು ದಾಟಕ್ಕಾಗಲ್ಲ ಇದಕ್ಕೆ ಜವಾಬ್ದಾರಿಯುತ ವರ್ತನೆ ಜವಾಬ್ದಾರಿಯುತ ಕಾರ್ಯ ಅಗತ್ಯ ಜವಾಬ್ದಾರಿ ಅಂದ್ರೇನು ಸಾಮಾನ್ಯವಾಗಿ ಬಹುತೇಕ ಮನುಷ್ಯರು ಅರಿವಿಲ್ಲದ ಪ್ರತಿಕ್ರಿಯೆಯ ಸ್ಥಿತಿಯಲ್ಲಿದ್ದಾರೆ ಜವಾಬ್ದಾರಿಯುತ ಕಾರ್ಯ ಅಂದರೆ ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸೋದು ನಿಮ್ಮ ಮುಂದಿರೋದಕ್ಕೆ ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸೋದು ವಿವಶತೆಯಲ್ಲಿ ವರ್ತಿಸೋದಲ್ಲ ನಾನು ಹೀಗೆ ಮಾಡೋದು ಅಂತ ಪ್ರಜ್ಞಾಪೂರ್ವಕ ಸ್ಪಂದನೆ ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಇಟ್ಸ್ ಜಸ್ಟ್ ಯುವರ್ ಎಬಿಲಿಟಿ ಟು ರೆಸ್ಪಾಂಡ್ ಜವಾಬ್ದಾರಿ ಅಂದರೆ ಸ್ಪಂದಿಸೋ ಸಾಮರ್ಥ್ಯ ಅದನ್ನು ಉಳಿಸ್ಕೊಳ್ಳೋದು ಬದುಕಿನಲ್ಲಿ ಅತ್ಯಂತ ಮುಖ್ಯ ನಮ್ಮೆಡೆಗೆ ಏನೇ ಬರಲಿ ನಮ್ಮೆಡೆಗೆ ಏನು ಬರುತ್ತೆ ಅನ್ನೋದನ್ನ ನಾವು ನಿರ್ಧರಿಸೋಕ್ಕಾಗಲ್ಲ ಬಹುತೇಕ ಸ್ವಲ್ಪ ಮಟ್ಟಿಗೆ ನಮ್ಮೆಡೆಗೆ ಏನು ಬರುತ್ತೆ ಅಂತ ನಿರ್ಧರಿಸಬಹುದು ಆದರೆ ಅದನ್ನ ಬಹುತೇಕ ನಿರ್ಧರಿಸೋಕ್ಕಾಗಲ್ಲ ಜಗತ್ತು ನಿರ್ಧರಿಸುತ್ತೆ ಆದರೆ ನಮ್ಮೆಡೆಗೆ ಏನೇ ಬಂದರೂ ಅದರಿಂದ ಏನು ಮಾಡ್ಕೋತೀವಿ ಅನ್ನೋದು ಪೂರ್ತಿ ನಮ್ಮದು ಇದೇ ಸಮಯ ನಾವ್ಯಾರು ಅಂತ ತೋರಿಸೋದಕ್ಕೆ ನಾವೇನು ಮನುಷ್ಯರ ಅಥವಾ ಪ್ರವೃತ್ತಿ ಪ್ರತಿಕ್ರಿಯೆಗಳಿಂದ ಕೂಡಿದ ಮತ್ತೊಂದು ಪ್ರಾಣಿಯ ಈಗ ಪರೀಕ್ಷಿಸಲಾಗುತ್ತಿರೋದು ಇದನ್ನೇ ಇದೇ ಪರೀಕ್ಷೆ ಇದು ನಿಮಗೊಂದು ವಿಕಾಸಾತ್ಮಕ ಪರೀಕ್ಷೆ ನೀವಿನ್ನೂ ನೋಡಿ ಬರೀ ಕೋತಿಗೆ ಮಾತ್ರ ದೇಹದಲ್ಲಿ ತುರಿಕೆ ಆಗೋದಿಲ್ಲ ನಿಮಗೂ ಅದಾಗುತ್ತೆ ಆದರೆ ನೀವು ಹೀಗೆ ಮಾಡಲ್ಲ ಆದರೆ ಹೀಗೆ ಮಾಡ್ತೀರಿ ಇಫ್ ಇಟ್ ಹ್ಯಾಪನ್ಸ್ ಯು ಇಟ್ ಭಾಳ ಜನರಿದ್ದರೆ ಏನೂ ಮಾಡಲ್ಲ ಜನ ಇಲ್ಲಾಂದ್ರೆ ಸ್ವಲ್ಪ ಹೇಗೆ ಮಾಡ್ತೀರಿ ಇದು ಪ್ರಜ್ಞಾಪೂರ್ವಕ ಸ್ಪಂದನೆ ಅದೇ ತುರಿಕೆ ಆದರೆ ಬಟ್ ದಿಸ್ ಇಸ್ ಜಸ್ಟ್ ಇನ್ಸ್ಟಿಂಕ್ಟಿವ್ ರಿಯಾಕ್ಷನ್ ಇದು ಹುಟ್ಟು ಗುಣದ ಪ್ರತಿಕ್ರಿಯೆ ಇದಿಷ್ಟೇ ಆಗಬೇಕಿರೋದು ಇದೊಂದು ವಿಕಾಸದ ಪರೀಕ್ಷೆ ನಿಮಗೆ ನೀವು ಮಾನವ ಜೀವಿ ಆಗಿದ್ದೀರಿ ಅಂತ ಸಾಬೀತು ಮಾಡಬೇಕು ಮಾನವ ಜೀವಿ ಅಂದರೆ ಜೀವಿಸಲು ಗೊತ್ತಿರೋರು ಅಂತ ಇದೇ ಸಮಯ ನಿಮಗೆ ಜೀವಿಸಕ್ಕೆ ಗೊತ್ತಿದೆ ಅಂತ ತೋರ್ಸಕ್ಕೆ ಆದರೆ ಜನರು ಗಂಟೆಗಟ್ಲೆ ಸಿಕ್ಕಾಕ್ಕೊಂಡಿದ್ದಾರೆ ನೀವು ಯಾರನ್ನ ತುಂಬ ಪ್ರೀತಿಸ್ತೀರಿ ಅಂದಿದ್ರೋ ಏಳು ದಿನಗಳಲ್ಲಿ ತುಂಬ ಜನರಿಗೆ ಕಷ್ಟ ಆಗ್ತಿದೆ ನೀವು ಇದನ್ನು ಗಮನಿಸಬೇಕು ಯಾಕೆ ಅಷ್ಟು ಕಷ್ಟ ಆಗ್ತಿದೆ ವೈ ಸೋ ಡಿಫಿಕಲ್ಟ್ ವಿತ್ೀಪಲ್ ಯಾಕೆ ಅಂದರೆ ನಾವು ಎಲ್ಲರ ಬಗ್ಗೆನೂ ತೀಕ್ಷ್ಣವಾದ ಅಭಿಪ್ರಾಯಗಳನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ ನಮ್ಮನ್ನು ಸೇರಿಸಿಕೊಂಡು ಪ್ರಜ್ಞಾಪೂರ್ವಕ ಮನುಷ್ಯರಾಗಿ ಇಲ್ಲಿ ಬದುಕಬೇಕಂದ್ರೆ ಯಾರ ಬಗ್ಗೆನೂ ಅಭಿಪ್ರಾಯ ಇಟ್ಕೋಬಾರದು ತೀಕ್ಷ್ಣ ಅಭಿಪ್ರಾಯಗಳು ಅಂದರೆ ನೀವು ಜಗತ್ತಲ್ಲಿ ಎಲ್ಲದರ ಬಗ್ಗೆ ತೀರ್ಮಾನಿಸಿಬಿಟ್ಟಿದ್ದೀರಿ ಇಲ್ಲಿ ಬದುಕಕ್ಕೇನೂ ಇಲ್ಲ ನೀವು ಎಲ್ಲರ ಬಗ್ಗೆ ಎಲ್ಲದರ ಬಗ್ಗೆ ನಿಮ್ಮನ್ನು ಸೇರಿ ತೀರ್ಮಾನ ಮಾಡಿದ್ದೀರಿ ಅಂದರೆ ಜೀವಿಸುವ ಎಲ್ಲ ಸಾಧ್ಯತೆಗಳನ್ನು ನೀವು ನಾಶ ಮಾಡಿದ್ದೀರಿ ಅಂತ ಜೀವಿಸೋದು ಒಂದು ಸಾಧ್ಯತೆ ಸಾಧ್ಯತೆ ಮತ್ತು ವಾಸ್ತವತೆ ಮಧ್ಯೆ ಒಂದಿಷ್ಟು ಅಂತರ ಇದೆ ನಿಮ್ಮ ಜೀವನದಲ್ಲಿ ಆ ಅಂತರ ಕ್ರಮಿಸ್ತೀರಾ ಇಲ್ವಾ ಆ ಅಂತರ ಕ್ರಮಿಸುವ ಸ್ಥೈರ್ಯ ಬದ್ಧತೆ ನಿಮಗಿದೆಯಾ ಇಲ್ವಾ ನಿಮ್ಮ ಜೀವನದ ಬಗ್ಗೆ ಪ್ರಶ್ನೆ ಇಷ್ಟೇ ಪ್ರಶ್ನೆಗೆ ಸಕಾರಾತ್ಮಕವಾಗಿ ಉತ್ತರಿಸ್ತೀರಿ ಅಂತ ಭಾವಿಸ್ತೀನಿ ಯಾಕಂದರೆ ಎಷ್ಟೊಂದು ರೀತಿ ಉತ್ತರಿಸಬಹುದು ಹೀಗಾಯಿತು ಹಾಡುಗಾರಿಕೆಯ ಪ್ರಮಾದ ಆದ ಮೇಲೆ ಐ ಆಮ್ ಆಫ್ಟರ್ ಕ್ಲಾಸಿಕಲ್ ಮ್ಯೂಸಿಕ್ ಇನ್ ಶಂಕರನ್ ಹೋಮ್ ಆಕೆ ಶಾಸ್ತ್ರೀಯ ಸಂಗೀತ ಬಿಟ್ಟುಬಿಟ್ರು ಅವನು ಕೊಟ್ಟ ಮೆಚ್ಚುಗೆಯಿಂದ ಮೂರು ದಿನ ಆದ್ಮೇಲೆ ಮೊದಲ ಮೂರು ದಿನ ಶಾಸ್ತ್ರೀಯ ಸಂಗೀತ ಆಮೇಲೆ ಮೂರು ದಿನ ಇಲ್ಲ ಕನ್ನಡಿ ಮುಂದೆ ಸ್ವಲ್ಪ ಸಮಯ ಕಳೆದಲು ತನ್ನನ್ನು ತಾನು ನೋಡಿಕೊಂಡ್ಳು ಮದುವೆ ಆದಾಗ ಹೇಗೆ ಕಾಣ್ತಿದ್ಲು ಇವತ್ತು ಹೇಗೆ ಕಾಣ್ತಿದ್ದಾಳೆ ಭೂಗ್ರಹದ ಪ್ರಭಾವದಿಂದ ಭೂಮಿ ಆಕಾರನೇ ಪಡ್ಕೊಳ್ತಿದ್ಲು ಬೆಡ್ರೂಮ್ನಲ್ಲಿ ಕನ್ನಡಿ ಮುಂದೆ ನಿಂತಲು ಶಂಕರನ್ ಪಿಳ್ಳೈ ಹಾಸಿಗೆ ಮೇಲೆ ಕೂತು ಏನೋ ಓದ್ತಿದ್ದ ಅವಳಂದ್ಲು ನೋಡು ನಾನು ಹೇಗಾಗ್ಬಿಟ್ಟಿದ್ದೀನಿ ನಾನು ಹೇಗಿದ್ದೆ ಪ್ರತಿ ವರ್ಷ ನನ್ನ ಅಳತೆ ಹೆಚ್ಚಾಗ್ತಿದೆ ಬಟ್ಟೆ ಅಳತೆ ಕೆಟ್ಟದಾಗ ಕಾಣ್ತಿದ್ದೀನಿ ಮುಖ ನೋಡು ಎಲ್ಲ ಜೋಲು ಬಿದ್ದಿದೆ ಬಣ್ಣ ಹೋಗಿದೆ ಕಣ್ ಕೆಳಗೆ ಎರಡು ಚೀಲ ಇದೆ ಈ ಹಾಳಾದ ಭೂಮಿ ತೆಳ್ಳಗಿರ್ಬೋದಿತ್ತು ಶಂಕರನ್ ಪಿಳ್ಳೆ ಓದ್ತಾನೇ ಇದ್ದ ಏನಾರು ಹೇಳು ಒಳ್ಳೆ ಮಾತು ಹೇಳು ಕನ್ನಡಿಲಿ ನನ್ನ ನೋಡಿಕೊಂಡು ತುಂಬಾ ಖಿನ್ನಳಾಗಿ ಬಿಟ್ಟಿದ್ದೀನಿ ಅಂದ್ಲು ನನ್ನಲ್ಲಿರೋ ಒಳ್ಳೆತನದ ಬಗ್ಗೆ ಹೇಳು ಶಂಕರನ್ ತಲೆ ತಲೆಯೆತ್ತಿ ಹೇಳ್ದ ನಿನ್ನ ದೃಷ್ಟಿ ಪರ್ಫೆಕ್ಟ್ ಆಗಿದೆ ನಿಮ್ಮ ಬಗ್ಗೆ ಏನೋ ಒಳ್ಳೆಯದು ಇದು ಒಬ್ಬರಲ್ಲೊಬ್ಬರು ತಪ್ಪು ಹುಡುಕೋ ಸಮಯ ಅಲ್ಲ ಅಥವಾ ನಿಮ್ಮಲ್ಲೂ ಅಲ್ಲ ಪ್ರತಿವಾರ ನೀವು ಹತ್ತು ಪರ್ಸೆಂಟ್ ಹೇಗೆ ಉತ್ತಮವಾಗಬಹುದು ಅಂತ ದೈಹಿಕ ಹತ್ತು ಮಾನಸಿಕ ಹತ್ತು ಭಾವನಾತ್ಮಕ ಹತ್ತು ನಡವಳಿಕೆ ಹತ್ತು ಸಂಬಂಧಗಳಲ್ಲಿ ಹತ್ತು ಪರ್ಸೆಂಟ್ ಹೇಗೆ ಉತ್ತಮವಾಗಬಹುದು ಒಂದು ವಾರ ಹತ್ತು ಪರ್ಸೆಂಟ್ ಓ ಎಲ್ಲದರಲ್ಲೂ ಮೂವತ್ತು ಪರ್ಸೆಂಟ್ ಸುಧಾರಣೆ ನೀವು ಅದ್ಭುತ ವ್ಯಕ್ತಿ ನನ್ನ ನಂಬಿ ಪ್ರಶ್ನೆಗಳು ಸದ್ಗುರು ಈ ಪ್ರಶ್ನೆ ಪದ್ಮಾ ವೆಂಕಟರಂಗನ್ ಅವರಿಂದ ನಮಸ್ಕಾರ ಸದ್ಗುರು ನಿಮ್ಮಷ್ಟು ಶಕ್ತಿಯುತವಾದ ಜೀವನ ನಿರಂತರ ಸಾಧನೆ ಹಲವಾರು ಜನ್ಮಗಳೇ ತಗೊಂಡ್ವು ಜ್ಞಾನೋದಯಕ್ಕೆ ನಮ್ಮಂತಹ ಈಶಾಧ್ಯಾನಿಗಳಿಗೆ ದಿನಕ್ಕೊಂದೆರಡು ಗಂಟೆ ಸಾಧನೆ ಮಾಡೋರಿಗೆ ಭರವಸೆ ಎಲ್ಲಿದೆ ತಿಂಗಳಲ್ಲಿ ದಿನಗಳ ದಿನದಲ್ಲಿ ದಿನದಲ್ಲಿ ಅದು ನೀವು ಏನು ಕೇಳ್ತಿದ್ದೀರಿ ಅಂದರೆ ಸದ್ಗುರು ನೀವು ಕೆಲಸ ಮಾಡದೆ ಇರೋದನ್ನ ಮಾಡ್ತಾ ಜೀವನಾನ ವೇಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಿ ನಾನು ಹಾಗೆ ಕಾಣ್ತೀನ ನನಗೆ ಕೆಲಸಕ್ಕೆ ಬರೋದೇ ಇರೋ ಏನನ್ನೋ ಥರ ಕಾಣ್ತೀನ ನಾನು ನಿಮಗಲ್ಲ ನನಗೆ ಅಂದರೆ ನಾನು ಯಶಸ್ವಿ ಆಗಬೇಕಂದ್ರೆ ನೀವು ಯಶಸ್ವಿ ಆಗಬೇಕು ಹಲೋ ಒಬ್ಬ ಮಾಲಿ ತೋಟ ಮಾಡ್ತಿದ್ದಾನೆ ಅವನು ಭಲೆ ಆಗಬೇಕಾದ್ರೆ ಎಲ್ಲ ಗಿಡಗಳು ಅರಳಬೇಕು ಆಗಷ್ಟೇ ಅವನು ಯಶಸ್ವಿ ಈ ಉಳುಮೆ ಗೊಬ್ಬರ ನೀರು ಎಲ್ಲ ಕೆಲಸ ಮಾಡುತ್ತೆ ಅಂದುಕೊಂಡಿದೀಯಾ ಅಂತ ಗಿಡಗಳು ಕೇಳಿದರೆ ಗಿಡಗಳು ತಮ್ಮ ಸಾಮರ್ಥ್ಯ ಪ್ರಶ್ನಿಸ್ತಿಲ್ಲ ಅವು ಮಾಲಿ ಸಾಮರ್ಥ್ಯ ಪ್ರಶ್ನಿಸ್ತೀವಿ ಇಲ್ಲ ಇಲ್ಲ ಕೆಲಸ ಮಾಡದೆ ಇರೋದನ್ನು ಮಾಡ್ತಾ ನನ್ನ ಜೀವನ ಖರ್ಚು ಮಾಡೋನು ನಾನಲ್ಲ ಅದು ಕೆಲಸ ಮಾಡುತ್ತೆ ಅಂತ ಗೊತ್ತು ಅದಕ್ಕೆ ಮಾಡ್ತಿದ್ದೀನಿ ಕೆಲಸ ಮಾಡುತ್ತೆ ಅದು ಕೆಲಸ ಮಾಡ್ತಿದೆ ಈಗ ಏನವ್ರ ಹೆಸರು ಪದ್ಮ ಪದ್ಮ ವೆಂಕಟರಂಗನ್ ಪದ್ಮ ಯೋಚಿಸ್ತಿದ್ರೆ ಪದ್ಮ ತಾವರೆ ಅರಳುವಾಗ ಢಂ ಢಂ ಏನೂ ಹಿನ್ನೆಲೆ ಸಂಗೀತ ಇರಲ್ಲ ಅಷ್ಟೇ ನಾನು ಹೇಳುತ್ತಿರೋದು ನಿನ್ನೆ ರಾತ್ರಿ ನಾನು ಧ್ಯಾನಲಿಂಗ ದೇವಸ್ಥಾನದ ಎದುರಿಗೆ ಹೋದೆ ಕೊಳ ಹೂವಿಂದ ತುಂಬಿ ಹೋಗಿದೆ ಬಹುಶಃ ಮುಂಚೆ ಯಾರೋ ಕೆಲವು ಹೂವು ಪೂಜೆಗೆ ಕೀಳಿತಾ ಇದ್ದಿರಬಹುದು ಒಂದು ವಾರದಿಂದ ಯಾರೂ ಮುಟ್ಟಿಲ್ಲ ಇಡೀ ಕೊಳ ಹೂವಿಂದ ತುಂಬಿ ಹೋಗಿದೆ ರಾತ್ರಿಲಿ ಅದನ್ನು ನೋಡಲೇಬೇಕು ಚಂದ್ರನ ಬೆಳಕಲ್ಲಿ ನೋಡಿದರೆ ಅದು ಅದ್ಭುತ ದ ಪಾಂಡ್ ಇಸ್ ಫುಲ್ ಆಫ್ಲಾವರ್ ನಿಮಗೆ ಸಂಗೀತ ಕೇಳಿಸ್ತಾ ಇಲ್ಲ ನೋಡೋಕ್ಕೆ ಕಣ್ಣಿದ್ರೆ ಆಘ್ರಾಣಿಸೋಕ್ಕೆ ಮೂಗು ಇದ್ದರೆ ಅದು ಇದೆ ನೀವು ಏನೋ ಡ್ರಾಮಾಗೋಸ್ಕರ ಕಾಯ್ತಾ ಇದ್ದರೆ ಅದು ಹಾಗಾಗಲ್ಲ ಪದ್ಮ ಮತ್ತು ಉಳಿದವರನ್ನು ನಾನು ಕೇಳ್ತಿರೋದು ನೀವು ಮಾಡ್ತಿರೋ ಆ ಸಾಧನೆ ಶುರು ಮಾಡಿದ ಮೇಲೆ ನೀವು ಸ್ವಲ್ಪ ಉತ್ತಮವಾಗಿದ್ದೀರಾ ಹೌದಾದರೆ ನೀವು ಇಷ್ಟೇ ಮಾಡಬೇಕಾಗಿರೋದು ಪ್ರತಿದಿನ ಸ್ವಲ್ಪ 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 ಉತ್ತಮ ಒಂದಿನ ಜನರು ನಿಮ್ಮನ್ನು ನೋಡಿ ವಾಹ್ ಎಂಥ ಅದ್ಭುತ ವ್ಯಕ್ತಿ ಅಂತಾರೆ ನಿಮಗ್ ಗೊತ್ತಾಗಬಾರ್ದು ನಾನು ಅದ್ಭುತ ವ್ಯಕ್ತಿ ಅಂತ ದ್ಯಾಟ್ ಹ್ಯಾಪನ್ಸ್ ಅದು ಆ ಕುಸ್ತಿಪಟುಗಳಿಗೆ ಆಗತ್ತೆ ನಟನೆ ಕುಸ್ತಿ ಮಾಡೋರು ಅದು ವಿಕಾಸ ಆಗಿಲ್ಲದೆ ಇರೋ ಗೊರಿಲ್ಲಾಗಳ ರೀತಿ ಅದು ಗೋರಿಲ್ಲಾಗೆ ಪರವಾಗಿಲ್ಲ ಮನುಷ್ಯರು ಇದನ್ನ ಮಾಡಬಾರದು ಜನರು ನೋಡಿ ವಾವ್ ಅನ್ಬೇಕು ನೀವೇ ನಿಮ್ ಬಗ್ಗೆ ವಾವ್ ಅಂದ್ಕೊಂಡ್ರೆ ನಿಮಗೆ ಸೀರಿಯಸ್ ಪ್ರಾಬ್ಲಮ್ ಇದೆ ನೀವು ಬೆಳೀತಿದೀರೋ ಇಲ್ವೋ ಅದ್ಭುತ ಆಗ್ತಿದ್ದೀರೋ ಇಲ್ಲವೋ ಚಿಂತೆ ಮಾಡಬೇಡಿ ಸಾಧನೆ ಮಾಡೋ ಅತ್ತ ಹೆಚ್ಚು ಗಮನ ಇರಲಿ ಪರಿವರ್ತನೆ ಆಗಕ್ಕೆ ಬೇಕಿರೋ ಜೀವ ಚೈತನ್ಯ ತುಂಬಿರೋ ಹಾಗೆ ನೀವು ತಿಳ್ಕೋಬೇಕು ಟ್ರಾನ್ಸ್ಫಾರ್ಮೇಶನ್ ಡಸ್ ನಾಟ್ ಹ್ಯಾಪನ್ ಬಿಕಾಸ್ ಆಫ್ ಗುಡ್ ಇಂಟೆನ್ಷನ್ಸ್ ಒಳ್ಳೆ ಉದ್ದೇಶಗಳಿಂದ ಪರಿವರ್ತನೆ ಆಗಲ್ಲ ಎಲ್ಲ ಹಂತಗಳಲ್ಲಿ ಬೇಕಾದ ಚೈತನ್ಯ ಇದ್ದಾಗ ಪರಿವರ್ತನೆ ಆಗುತ್ತೆ ಕೊಳದ ಮುಂದೆ ದೇವಸ್ಥಾನ ಕಟ್ಟಿದೀರಿ ಅಂತ ಹೂವು ಅರಳಲ್ಲ ಬ್ಲಾಸಮ್ ಮಣ್ಣು ಚೆನ್ನಾಗಿದೆ ಬೇಕಾದಷ್ಟು ನೀರಿದೆ ಮಣ್ಣಲ್ಲಿ ಪೋಷಕಾಂಶಗಳು ಚೆನ್ನಾಗಿವೆ ಅದಕ್ಕವು ಅರಳ್ತಿವೆ ಸಾಧನ ಮಾಡಿ ನೀವು ಮಾಡಕ್ಕೆ ನೋಡ್ತಿರೋದು ಇಷ್ಟೇ ನೀವು ಅರಳಕ್ಕೆ ನೋಡಬೇಡಿ ನೀವು ಇದಕ್ಕೆ ಪೋಷಣೆ ಕೊಡಿ ದೈಹಿಕ ಮಾನಸಿಕ ಭಾವನಾತ್ಮಕ ಶಕ್ಮಕವಾಗಿ ಹೇಗೆ ಸಿಕ್ಕಿಂದ ಬಿಡಿಸ್ಕೊಳ್ಳೋದು ನೋಡಿ ಸಿಕ್ಕೊಳ್ಳೋದು ನಿಮ್ಮನ್ನು ಬೆಳೆಯಕ್ಕೆ ಬಿಡಲ್ಲ ಸೇರಿಕೊಂಡಿರೋದು ಸಿಕ್ಕೊಂಡಿರೋದಲ್ಲ ಸಾಧನೆ ಜೊತೆಲಿ ಇದನ್ನ ತನ್ನಿ ಪೂರ್ತಿ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಕೊಡೋದು ಇದನ್ನೇ ಜೀವನದ ಜೊತೆಗೆ ಮಹತ್ತರವಾಗಿ ಸೇರುವಿಕೆ ಸಿಕ್ಕಿ ಹಾಕಿಕೊಳ್ಳದೆ ಮನುಜರಿಗಿರೋ ಒಂದೇ ಸಮಸ್ಯೆ ಸೀಮಿತವಾದ ಗುರುತಿಸಿಕೊಳ್ಳುವಿಕೆ ನನ್ನ ಕುಟುಂಬ ನನ್ನ ಸಮುದಾಯ ನನ್ನ ಕುಲ ನನ್ನ ಧರ್ಮ ನನ್ನ ಜಾತಿ ನನ್ನ ದೇಶ ನನ್ನ ಇದು ನನ್ನ ಅದು ವೈ ಡೋಂಟ್ ನಾನು ನಿಮಗೆ ಹೇಳ್ತಿರೋ ಗುಟ್ಟು ಇದು ಇಡೀ ಬ್ರಹ್ಮಾಂಡ ನಿಮ್ಮದಾಗಿಸ್ಕೋಬಹುದು ನೋ ಬರಿ ಯಾರೂ ನಿಮ್ಮನ್ನು ನಿಲ್ಲಿಸೋಕ್ಕಾಗಲ್ಲ ನಿಮ್ಮ ಪಕ್ಕ ಇರೋ ಒಂದು ತುಂಡು ನೆಲ ತಗೊಳ್ಳಕ್ಕೆ ಪ್ರಯತ್ನ ಮಾಡಿದರೆ ಅವರು ನಿಮ್ಮನ್ನು ನಿಲ್ಲಿಸ್ತಾರೆ ಎಲ್ಲ ನಿಮ್ಮದೇ ಯಾಕಂದರೆ ಯಾವುದು ನಿಮ್ಮದು ನಿಮ್ಮದಲ್ಲ ಇದೆಲ್ಲ ಆಗೋದು ಗುರುತಿಸಿಕೊಳ್ಳೋದ್ರಿಂದ ಯಾವುದ್ರ ಜೊತೆ ಗುರುತಿಸ್ಕೊಳ್ತೀರೋ ಅದು ನಿಮ್ಮದಾಗತ್ತೆ ಇಲ್ಲದಿದ್ದರೆ ಅದು ನಿಮ್ಮದಲ್ಲ ಇದು ನಿಮ್ಮ ದೇಶ ಅಂತ ಹೇಗೆ ಹೇಳ್ತೀರಾ ಅದು ನಿಮ್ಮ ಸ್ವತ್ತ ನೀವೇ ಹೇಳ್ತೀರಾ ಇದು ನನ್ನ ದೇಶ ಅದಕ್ಕಾಗಿ ಬದುಕಕ್ಕೆ ಸಾಯಕ್ಕೆ ಸಿದ್ಧವಾಗ್ತೀರಾ ನೀವು ಈ ಬ್ರಹ್ಮಾಂಡ ನಂದು ಅಂದರೆ ಎಲ್ಲದನ್ನು ಚೆನ್ನಾಗಿ ನೋಡಿ ಇರೋದೆಲ್ಲದರ ಜೊತೆ ಗುರುತಿಸಿಕೊಂಡ್ರೆ ನಿಮ್ಮ ಮೇಲೆ ಯಾವುದೂ ಪೌರ ಮೊಕದ್ದಮೆ ಇರಲ್ಲ ನಾನು ಹೇಳ್ತಿದ್ದೀನಿ ನೀವು ಈ ಬ್ರಹ್ಮಾಂಡ ನಂದು ಅಂತ ಹೇಗಂದ್ರಿ ಅಂತ ಯಾರೂ ನಿಮ್ಮನ್ನು ಕೋರ್ಟಿಗೆ ಎಳೆಯಲ್ಲ ದೇರ್ ವಿಲ್ ಬಿ ನೋ ಸಿವಿಲ್ ಸೂಟ್ಸ್ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ಸ್ ಅಬೌಟ್ ಇಟ್ ಇದನ್ನು ಪೂರ್ತಿ ನಿಮ್ಮದಾಗಿ ಮಾಡಿಕೊಂಡ್ರೆ ಎಲ್ಲ ಥರದ ಜೀವಿಗಳನ್ನು ಸೇರಿಸಿಕೊಂಡು ಆಗ ನೀವು ನೋಡ್ತೀರಿ ನಿಮ್ಮಲ್ಲಿನ ಪ್ರತಿಯೊಂದು ಬೇರೆಯದ್ದೇ ಸ್ಥರದಲ್ಲಿ ಕೆಲಸ ಮಾಡುತ್ತೆ ಯಾಕಂದರೆ ಮನುಷ್ಯನ ಒಳಗೆ ಅದೇನೋ ಒಂದಿದೆ ಎಲ್ಲೆ ಬೌಂಡ್ರಿಗಳನ್ನು ಇಷ್ಟಪಡದೆ ಇರೋದು ನೀವು ಅರ್ಥ ಮಾಡ್ಕೋಬೇಕು ಉಳಿವಿಗೆ ಅಪಾಯ ಇರುವಾಗ ಎಲ್ಲೆಗಳನ್ನು ಹಾಕ್ಕೋತೀವಿ ಅಪಾಯ ಇಲ್ಲ ಅಂದ ತಕ್ಷಣ ನಿಮಗೆ ವಿಸ್ತರಿಸ್ಕೋಬೇಕು ನಿಮ್ಮದು ಒಂದೇ ಸಮಸ್ಯೆ ನಿಮ್ಮ ವಿಸ್ತರಣೆಯನ್ನು ಕಂತುಗಳಲ್ಲಿ ಮಾಡೋಕ್ಕೆ ನೋಡ್ತೀರ ಅಧ್ಯಾತ್ಮ ಕ್ರಿಯೆ ಅಂದರೆ ಅನಂತತೆಯನ್ನು ಕಂತುಗಳಲ್ಲಿ ಮುಟ್ಟಕ್ಕೆ ನೋಡೋದು ಹುಚ್ಚು ಐಡಿಯಾ ಅಂತ ಅರಿಯೋದು ಯಾಕಂದರೆ ಅನಂತವನ್ನು ಕಂತುಗಳಲ್ಲಿ ತಲುಪಕ್ಕೆ ಸಾಧ್ಯ ಇಲ್ಲ ಮಾಡಿದರೆ ಎಣಿಸ್ತಾ ಇರ್ತೀರಿ ಅಷ್ಟೇ ಇದು ಕೇವಲ ಇಚ್ಛೆಯ ಪ್ರಶ್ನೆ ಒಂದಕ್ಕೆ ಬೇಕು ಇನ್ನೊಂದಕ್ಕೆ ಬೇಡ ಬೇಕು ಬೇಡ ಇವರು ಬೇಡ ಅವ್ರು ಬೇಕು ನೋಟ್ ಪರ್ಸನ್ ನೋ ಹಾಗಲ್ಲ ನೀವು ಜೀವನಕ್ಕೆ ದೊಡ್ಡ ಎಸ್ ಆಗಿ ಈಗ ನಿಮ್ಮ ಎಲ್ಲೆಗಳು ಹೋದವು ಪ್ರಪಂಚದ ಎಲ್ಲಕ್ಕೂ ನಿಮ್ಮ ಎಲ್ಲೆಗಳು ಹೋದವು ನೀವು ಇದಕ್ಕಾಗೆ ಹಂಬಲಿಸಿದ್ದು ನೀವು ಯಾರೇ ಆಗಲಿ ಎಲ್ಲೇ ಇರಲಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅದಾದರೆ ಇನ್ನೂ ಜಾಸ್ತಿ ಅದಾದರೆ ಇನ್ನೂ ಜಾಸ್ತಿ ಸೃಷ್ಟಿಯ ಜೊತೆ ಕಂತುಗಳಲ್ಲಿ ಹೋಗಬೇಡಿ ಅದು ತೀರಾ ಅಗಾಧ ಯಾರೂ ಕಂತುಗಳಲ್ಲಿ ಹೋಗಿ ಒಂದಿನ ಮುಗಿತು ಅಂತ ಹೇಳಕ್ಕಾಗಲ್ಲ ಪದ್ಮ ಅರಳೋ ಸಮಯ ಆ ಭರವಸೆಯಿಂದ ನಿಮ್ಮ ತಂದೆ ತಾಯಿ ನಿಮ್ಗೆ ಆ ಹೆಸರು ಕೊಟ್ಟಿದ್ದಾರೆ ಪದ್ಮ ನೀವೊಂದು ತಾವರೆ ಹೂವು ನಾನು ಯಾವ ರಾಜಕೀಯ ಹೇಳಿಕೆ ಕೊಡ್ತಿಲ್ಲ ಯಾಕಂದ್ರೆ ನಾವಿರೋ ಈ ಸಮಯದಲ್ಲಿ ನೀವು ತಾವರೆ ಹೂವು ಅಂದ್ರೆ ಓ ನೀವು ಆ ಪಾರ್ಟಿಯವರು ನನ್ನ ಕೈ ಮೇಲೆತ್ತಿದ್ರೆ ಓ ನೀವು ಈ ಪಾರ್ಟಿಯವರು ಇಲ್ಲ ಇಲ್ಲ ನಾನು ಯಾವ ಪಾರ್ಟಿಗೂ ಸೇರಿದವನಲ್ಲ ನಾನು ಹೇಳ್ತಿದ್ದೀನಿ ನೀವು ಕೂಡ ಯಾವುದೇ ಪಾರ್ಟಿಗೆ ಸೇರಿರಬಾರ್ದು ರಾಜಕೀಯ ಒಂದೇ ಅಲ್ಲ ಬೇರೆ ಯಾವುದೇ ರೀತಿಯಲ್ಲಿ ಯಾಕಂದರೆ ನಿಮಗೆ ಇಡೀ ಬ್ರಹ್ಮಾಂಡವನ್ನು ನಿಮ್ಮದಾಗಿ ಅನುಭವಿಸಬಲ್ಲ ಶಕ್ತಿ ಇದೆ ನಿಮ್ಮೊಳಗೆ ಈ ತನಕ ನಿಮಗೆ ಏನೇನು ಆಯಿತೋ ಅದು ನಿಮ್ಮೊಳಗೆ ಆಗಿದ್ದು ಸೂರ್ಯನ ಕಣ್ಣಿಂದ ನೋಡಿದ್ರಿ ನಿಮ್ಮ ಮನಸ್ಸಿನಲ್ಲಿ ನಕ್ಷತ್ರ ನೋಡಿದಿರಿ ನಿಮ್ಮೊಳಗೆ ನೀವು ಅಲ್ಲೇನೂ ಹೋಗಿಲ್ಲ ನೀವು ಏನೇನು ಅನುಭವಿಸ್ತೀರೋ ಅದು ನಿಮ್ಮೊಳಗೆ ಆಗ್ತಿದೆ ನಿಮಗೆ ಇಷ್ಟ ಇದ್ದರೆ ಇಡೀ ಬ್ರಹ್ಮಾಂಡ ನಿಮ್ಮೊಳಗೆ ಇದೆ ನೀವು ಅನುಭವಿಸಬೇಕಿರೋದು ಅದನ್ನು ಈ ವೈರಸ್ ಸಮಯ ಇದನ್ನು ಪ್ರಯತ್ನ ಮಾಡೋಕ್ಕೆ ಒಳ್ಳೆಯ ಸಮಯ ನಿಮ್ಮನ್ನು ನಾವು ಗೈಡ್ ಮಾಡಬಹುದು ಇನ್ನರ್ ಇಂಜಿನಿಯರಿಂಗ್ ಲಭ್ಯವಿದೆ ಫೌಂಡೇಶನ್ ಒಂದು ಆಫರ್ ಮಾಡ್ತಿದೆ ಈ ತಿಂಗಳಲ್ಲಿ ಏಪ್ರಿಲ್ನಲ್ಲಿ ಇದು ಏಪ್ರಿಲ್ ಫುಲ್ ಅಲ್ಲ ಓಕೆ ಏಪ್ರಿಲ್ನಲ್ಲಿ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಅನ್ನು ಎಲ್ಲರಿಗೂ ಅರ್ಧ ಮೊತ್ತದಲ್ಲಿ ಆಫರ್ ಮಾಡ್ತಿದ್ದಾರೆ ಪೊಲೀಸ್ ಆರೋಗ್ಯ ಕಾರ್ಯಕರ್ತರು ದೇಶದಲ್ಲಿ ಜೀವನಾವಶ್ಯಕ ಸೇವೆ ಮಾಡ್ತಿರೋರು ಅವರಿಗೆ ಪೂರ್ತಿಯಾಗಿ ಉಚಿತ ಹಂಡ್ರೆಡ್ ಪರ್ಸೆಂಟ್ ಉಚಿತ